ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮನದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯ ಮೈಸೂರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟಿದ್ದಾರೆ. ಸಿಟಿ ರೌನ್ಸ್ ಅನ್ನು ಹಾಕಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಬಸವರಾಜ ಬೊಮ್ಮಾಯಿ ಅವರು ಕಂಪ್ಲೀಟ್ ಇಡೀ ಮೈಸೂರು ನಗರವನ್ನ ಸುತ್ತಿದ್ದಾರೆ. ರಾಷ್ಟ್ರಪತಿಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಸಿಟಿ ರೌನ್ಸ್ ಅನ್ನು ಮಾಡಿದ್ದಾರೆ. ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮನಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯ ಮೈಸೂರಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು. ಅಷ್ಟೇ ಅಲ್ಲ, ನೈಟ್ ರೌಂಡ್ಸ್ ಅನ್ನು ಹೊಡೆದಿದ್ದಾರೆ ಸಿಎಂ. ವಿದ್ಯಾಪೀಠ ಸರ್ಕಲ್ನಿಂದ ಮೈಸೂರು ರಸ್ತೆಗಳಲ್ಲಿ ರೌಂಡ್ಸ್ ಹೊಡೆದ್ರು. ಅಂಬಾರಿ ಓಪನ್ ಬಸ್ನಲ್ಲಿ ಸಿಎಂ ಮೈಸೂರು ಸುತ್ತಾಟವನ್ನು ನಡೆಸಿದ್ರು. ಲೈಟಿಂಗ್ಸ್ ಸೇರಿದಂತೆ ದಸರಾ ಸಿದ್ಧತೆಗಳ ವೀಕ್ಷಣೆಯನ್ನು ಮಾಡಿದ್ರಂತೆ ಮುಖ್ಯಮಂತ್ರಿಗಳು. ಸಿಎಂ ಜೊತೆ ಸುನೀಲ್ ಕುಮಾರ್, ಪ್ರಹ್ಲಾದ್ ಜೋಶಿ ಸಾಥನ ಕೊಟ್ಟರು. ಸಿಎಂಗೆ ಎಸ್ ಟಿ ಸೋಮಶೇಖರ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಸಹ ಸಾಥನ ಕೊಟ್ಟರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೈಸೂರನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ಕೊಂಬರೋಣ ಅನ್ನುವಂಥದ್ದು ಒಂದು ಉದ್ದೇಶದಿಂದ ಆ ಒಂದು ಓಪನ್ ಬಸ್ಸಲ್ಲಿ ನೋಡಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದ ಹಾಗೆಯೇ ಸಿಟಿ ರೌಂಡ್ಸ್ ಅನ್ನು ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಮುಖ್ಯಮಂತ್ರಿಗಳಿಗೂ ಸಹ ಒಂದು ಕುತೂಹಲ ಇದ್ದೇ ಇರುತ್ತೆ, ಈ ಬಾರಿಯ ಮೈಸೂರು ದಸರಾ ಹೇಗಿರುತ್ತಪ್ಪ, ಯಾವ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಸೊ ಅದನ್ನು ಯಾಕಂದರೆ ಆಬ್ವಿಯಸ್ಲಿ ಯಾರೇ ಹೋದರೂ ಸಹ ಈ ಸಂದರ್ಭದಲ್ಲಿ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಮೊದಲು ನೋಡೋದೆ ಆ ಲೈಟಿಂಗ್ಸ್ನ ನೋಡಿ, ಅರಮನೆ ಎಷ್ಟು ಜಗಮಗಿಸ್ತಾ ಇದೆ ಅನ್ನುವಂಥದ್ದು ಕಣ್ಣಿಗೆ ನಿಜಕ್ಕೂ ಹಬ್ಬ. ಸೊ ಇಂಥ ದೃಶ್ಯಗಳನ್ನ ಮಿಸ್ ಮಾಡ್ಕೊಳ್ಳೋದಿಕ್ಕಾಗುತ್ತಾ? ಹಾಗಾಗಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಬಂದ ತಕ್ಷಣ ಮಾಡಿರ್ತಕ್ಕಂಥ ಮೊದಲ ಕೆಲಸ ಮೈಸೂರು ನಗರವನ್ನು ಪ್ರದಕ್ಷಿಣೆ ಮಾಡಿರ್ತಕ್ಕಂಥದ್ದು. ನೋಡಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ರಾತ್ರಿಯ ಮೈಸೂರು ತಲುಪಿದ್ರು. ಮೈಸೂರು ತಲುಪದಂಥ ಸಂದರ್ಭದಲ್ಲಿ ಅವರಿಗೂ ಒಂದು ರೀತಿಯಾಗಿ ಆಸಾಯಿತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು ಮೈಸೂರು ಹೆಂಗಿದೆಯಪ್ಪ ಅಂತ. ಯಾಕಂದರೆ ವಿ ಐ ಪಿಗಳು ಅಂದರೆ ಅವ್ರಿಗೆ ಅವ್ರದೇ ಆದಂಥ ನಿರ್ದಿಷ್ಟವಾದಂಥ ಒಂದಷ್ಟು ದಾರಿಗಳಿರುತ್ತೆ, ಅದೇ ರಸ್ತೆಯಲ್ಲಿ ಓಡಾಡಬೇಕು, ಆ ಹಾಗೆಲ್ಲ ಇರುತ್ತೆ. ಆದರೆ ಮಿಸ್ ಮಾಡ್ಕೊಳ್ತೀನೇನೋ ಈ ರೀತಿಯಾದಂಥ ದೃಶ್ಯಗಳನ್ನು ಅನ್ನುವಂಥದ್ದು ಆಲೋಚನೆಯಲ್ಲಿ ಏನಾದರೂ ಬಹುಶಃ ಮುಖ್ಯಮಂತ್ರಿಗಳು ಎಲ್ಲ ಇಡೀ ನಗರವನ್ನು ಸುತ್ತಾಡಿದ ಹಾಗೆ ನಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಓಪನ್ ಬಸ್ನಲ್ಲಿ, ಅಂಬಾರಿ ಓಪನ್ ಬಸ್ ಅದು, ಆ ಬಸ್ನಲ್ಲಿ ಮುಖ್ಯಮಂತ್ರಿಗಳು ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೈಸೂರನ್ನು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಅವರೇ ನೋಡಿರ್ತಕ್ಕಂಥದ್ದು. ಬಹುಶಃ ಅವ್ರ ಮುಖದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಗುನೆ ಹೇಳ್ತದೆ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಆ ಒಂದು ಸಿಚುವೇಶನ್ ಅನ್ನುವಂಥದ್ದು. ಯಾಕಂದರೆ ಯಾರಿಗೆ ನೋಡಿದ್ರೂ ಖುಷಿಯಾಗುತ್ತೆ, ಯಾಕಂದರೆ ಕಗ್ಗತ್ತಲ ರಾತ್ರಿಯಲ್ಲಿ ಅಷ್ಟು ಲೈಟ್ಸ್ ಎಲ್ಲ ಜಗಮಗಿಸ್ತಾ ಇದ್ದರೆ ಒಂದು ರೀತಿಗೆ ಖುಷಿಯಾಗುವಂಥದ್ದು. ಬಹುಶಃ ಈ ಹಿಂದೆ ಈ ಹಿಂದೆಂದಿಗಿಂತಲೂ ಈ ಬಾರಿಯ ಒಂದು ಡೆಕೊರೇಷನ್ ಅತಿ ಹೆಚ್ಚು ಆಕರ್ಷಣೀಯವಾಗಿದೆ ಅಂತ ಅನ್ನಿಸ್ತದೆ. ಯಾಕಂದರೆ 2-3 ವರ್ಷಗಳು ಮಿಸ್ ಮಾಡ್ಕೊಳ್ತಾ ಇಲ್ಲ ರಾಜ್ಯ ಜೊತೆಗೆ ರಾಷ್ಟ್ರ ಮೈಸೂರು ದಸರಾವನ್ನು. ಹಾಗಾಗಿ ಈ ಬಾರಿ ಗ್ರ್ಯಾಂಡಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತಷ್ಟು ಡೆಕೊರೇಟಿವ್ ಆಗಿ ಮೈಸೂರು ನಗರವನ್ನು ಮಾಡಲಾಗಿರ್ತಕ್ಕಂಥದ್ದು. ಸೊ ನೋಡ್ತಾ ಇದ್ದೀವಿ ನೋಡಿ, ಅರಮನೆ ಜೊತೆಗೆ ಅರಮನೆಯ ಮುಂಭಾಗದ ರಸ್ತೆಗಳನ್ನು ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದೆ. ಅದನ್ನು ಸ್ವತಃ ಮುಖ್ಯಮಂತ್ರಿಗಳೇ ಅವಲೋಕಿಸಿದ್ದಾರೆ.